ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಕಾರ್ನರ್. ಈ ವಿಡಿಯೋನಲ್ಲಿ ನಾವು ಲಕ್ಷ್ಮಿ ಕೈಗಳಿಗೆ ಪುಟ್ಟ ಪುಟ್ಟ ಕಮಲ ಹೂಗಳನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಪುಟ್ಟ ಕಮಲದ ಹೂ ಮಾಡೋದಕ್ಕೆ ಬೇಕಾಗಿರುವ ವಸ್ತುಗಳು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ 2 mm ಫೋಮ್ ಶೀಟ್, ಬಾಟಲ್ ಕ್ಯಾಪ್, ಸ್ಟ್ಯಾಪ್ಲರ್ ಪಿನ್, ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡಿಕೊಂಡಿರೋ ಸ್ಪಾಂಜ್ 2, ಸೂಜಿ ದಾರ, ಸೀಸರ್. ಮೊದಲು ನಾವು ಬಾಟಲ್ ಕ್ಯಾಪ್ನಿಂದನೋ ಬಳೆಯಿಂದನೋ ಅಥವಾ ಕಾಂಪಾಸಿಂದನೋ ಸರ್ಕಲ್ ಹಾಕ್ಕೋಬೇಕು. ನಾನಿಲ್ಲಿ 6 cm ಡಯಾಮೀಟರ್ ಇರೋ ಬಾಟಲ್ ಕ್ಯಾಪ್ ತೊಗೊಂಡಿದ್ದೀನಿ. ಅದರ ಸಹಾಯದಿಂದ ಈ ರೀತಿಯಾಗಿ ಸರ್ಕಲ್ ಹಾಕ್ಕೋಬೇಕು. ನಾನಿಲ್ಲಿ ಪಿಂಕ್ ಕಲರ್ 6 ಸರ್ಕಲ್ ಹಾಕ್ಕೊಂಡಿದ್ದೀನಿ ಮತ್ತು ಗ್ರೀನ್ ಕಲರ್ 2 ಸರ್ಕಲ್ ಹಾಕ್ಕೊಂಡಿದ್ದೀನಿ. ಒಂದು ಲೋಟಸ್ ಫ್ಲವರ್ ಮಾಡೋದಕ್ಕೆ 3 ಪಿಂಕ್ ಮತ್ತು 1 ಗ್ರೀನ್ ಸರ್ಕಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ಹೆಚ್ಚು ಸರ್ಕಲ್ನ ಬರೆದುಕೊಂಡು ಹೆಚ್ಚು ಪೆಟಲ್ಸ್ಗಳನ್ನ ಬೇಕಾದರೆ ಮಾಡ್ಕೋಬೋದು. ಈಗ ನೀಟಾಗಿ ಸರ್ಕಲ್ಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ. ನೋಡಿ ಈಗ ಈ ಚಿತ್ರದಲ್ಲಿ ತೋರಿಸಿರುವ ರೀತಿ 8 ಈಕ್ವಲ್ ಲೈನ್ಸ್ನ ಹಾಕ್ಕೊಂಡು ಆ ಲೈನ್ ಮೇಲೆ ಕಟ್ ಮಾಡ್ಕೋಬೇಕು. ಆಗ ನಮಗೆ 8 ಪೆಟಲ್ ಸಿಗುತ್ತೆ. ಈಗ ಒಂದೊಂದು ಪೆಟಲ್ ಮಧ್ಯದಿಂದ ಎರಡೂ ಕಡೆ ಕರ್ವ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಫಸ್ಟು ಒಂದು ಸೈಡ್ ಎಲ್ಲ ಕರ್ವನ್ನು ಕರ್ವಾಗಿ ಕಟ್ ಮಾಡಿಕೊಂಡು ಮತ್ತೆ ಉಲ್ಟಾ ಮಾಡಿ ಇನ್ನೊಂದು ಕಡೆ ಸೈಡಲ್ಲಿ ಅದೇ ರೀತಿ ಕರ್ವಾಗಿ ಕಟ್ ಮಾಡಿದ್ದೀನಿ. ಈಗ ನೋಡಿ ಹೂ ಥರ ಕಾಣಿಸ್ತಾ ಇದೆ ಅಲ್ಲ. ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾವು ಐರನ್ ಬಾಕ್ಸ್ನ ಲೋ ಹೀಟ್ನಲ್ಲಿ ಇಟ್ಕೊಳ್ಬೇಕು. ನಂತರ ಒಂದೊಂದು ಪೆಟಲನ್ನು ಐರನ್ ಬಾಕ್ಸ್ ಮೇಲೆ ಇಟ್ಟಾಗ ಅದು ಮುದುಡುತ್ತೆ. ನಾವು ಜಾಸ್ತಿ ಹೊತ್ತು ಇಟ್ಟರೆ ಜಾಸ್ತಿ ಮುದುಡುತ್ತೆ. ಅದಕ್ಕೆ ಕೌಂಟ್ ಮಾಡಿಕೊಂಡು ಇಡಬೇಕಾಗತ್ತೆ. ಇಲ್ಲಿ ನಾನು ಫಸ್ಟ್ 1ಗೆ 5 ಕೌಂಟ್ ಮಾಡಿದೆ. ಅದೇ ರೀತಿ ಉಳಿದ 3 ಪೆಟಲ್ಗಳಿಗೆ 3 ಕೌಂಟ್ ಜಾಸ್ತಿ ಮಾಡಿದೆ. ನೋಡಿ ಈ ರೀತಿ ಆಗುತ್ತೆ. ನೆಕ್ಸ್ಟು ಸ್ಪಾಂಜ್ನ ಈ ಥರ ಮಡ್ಚಿಕೊಂಡು ಸೂಜಿ ದಾರದ ಸಹಾಯದಿಂದ ಹೀಗೆ ಹೊಲ್ಕೋಬೇಕು. ನಿಮಗೆ ಹೊಲಿಯೋದು ಕಷ್ಟ ಆಯಿತು ಅಂದರೆ ಗಮ್ ಕೂಡ ಹಾಕ್ಕೋಬೋದು. ನಂತರ ಒಂದೊಂದೇ ಪೆಟಲನ್ನು ಈ ಥರ ಸೇರಿಸಿ ಮಧ್ಯಕ್ಕೆ ಹೊಲ್ಕೋಬೇಕು. ಹೊಲಿಯುವಾಗ ಮಧ್ಯದಲ್ಲಿ ಸ್ವಲ್ಪ ಗಮ್ ಹಾಕಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಕೂಡ. ನೋಡಿ ಈ ರೀತಿ. ಈ ರೀತಿ ಎಲ್ಲ 4 ಪೆಟಲ್ಗಳನ್ನು ಸೇರಿಸಿ ಹೊಲ್ಕೋಬೇಕು. ಹೊಲ್ದಲ್ಲೇ ಹಿಂದೆ ಟೈಟಾಗಿ ಗಂಟು ಹಾಕಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕಮಲ ಹೂ ರೆಡಿ ಆಯಿತು. ಈ ರೀತಿ ನಮ್ಮ ಪುಟ್ಟ ಕಮಲದ ಹೂ ರೆಡಿಯಾಗಿದೆ. ನೋಡಿದ್ರಲ್ಲ ಪುಟ್ಟ ಪುಟ್ಟ ಕಮಲ ಹೂನ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತ. ಇಡೀ ಕಮಲ ಹೂನ ಲಕ್ಷ್ಮಿ ಕೈಗಳಿಗೆ ಮಾತ್ರವಲ್ಲ ಡೆಕೋರೇಟಿವ್ ಪರ್ಪಸ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ತೋರಣಕ್ಕಾಗಿ, ಹಾರಕ್ಕಾಗಿ ಅಥವಾ ಫ್ಲೋಟಿಂಗ್ ಫ್ಲವರ್ ಆಗಿ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೋದು. ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ನ್ಯೂ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.